ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಚಿರತೆ ಕಂಡು ಬಂದಲ್ಲಿ ಕೂಡಲೇ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಗೆ ಮಾಹಿತಿ ನೀಡಬೇಕೆಂದು ತುಮಕೂರು ತಹಶೀಲ್ದಾರ್ ಮತ್ತು ಆರ್ಎಫ್ಒ ಅವರು ಮನವಿ ಮಾಡಿದ್ದಾರೆ. ತುಮಕೂರು ತಾಲೂಕಿನಲ್ಲಿ ಕಾಡು ಪ್ರಾಣಿಗಳಿಂದ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುವಂತೆ ಸಾರ್ವಜನಿಕರು ಹಾಗೂ ರೈತರಲ್ಲಿ ತಹಶೀಲ್ದಾರ್ ಮೋಹನ್ ಕುಮಾರ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ತಾಲೂಕು ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಮಕೂರು ತಾಲೂಕಿನ ಹೆಬ್ಬೂರು ಗೂಳೂರು ವ್ಯಾಪ್ತಿಯಲ್ಲಿ ಚಿರತೆ ಹಾವಳಿ ಜಾಸ್ತಿಯಾಗಿ ಪ್ರಾಣಹಾನಿ ಸಂಭವಿಸಿದೆ. ಆದ್ದರಿಂದ ತಾಲೂಕಿನಲ್ಲಿ ಸಾರ್ವಜನಿಕರು ಜಾಗೃತಿಯಿಂದ ತಮ್ಮ ಹಳ್ಳಿ ಹೊಲ ತೋಟಗಳಲ್ಲಿ ಇರಬೇಕಾಗಿದೆ. ಮಕ್ಕಳು, ವೃದ್ಧರು ಮತ್ತು ಮಹಿಳೆಯರು ಯಾವುದೇ ಕಾರಣಕ್ಕೂ ಒಂಟಿಯಾಗಿ ರಾತ್ರಿ ಸಮಯದಲ್ಲಿ ಓಡಾಡಬಾರದು, ಒಂಟಿಯಾಗಿ ಬಹಿರ್ದೆಸೆಗೆ ಹೋಗಬಾರದು. ದನಕರುಗಳನ್ನ ಮೇಯಿಸಲು ಮತ್ತು ಹೊಲಗಳಿಗೆ ಹೋದಾಗ ಬಯಲು ಪ್ರದೇಶದಲ್ಲಿ ಕುಳಿತುಕೊಳ್ಳಬೇಕು. ಸಂಜೆ 6 ಗಂಟೆಯ ನಂತರ ಎಲ್ಲ ಸಾಕುಪ್ರಾಣಿಗಳನ್ನ ಮನೆಯ ಹಾಗೂ ಕೊಟ್ಟಿಗೆಯ ಒಳಗೆ ಕೂಡಿ ಹಾಕುವುದು, ಸಾಕುಪ್ರಾಣಿಗಳನ್ನ ಚಿರತೆ ಹತ್ಯೆ ಮಾಡಿದರೆ ಅದನ್ನ ಮುಟ್ಟಬಾರದು ಎಂದು ಹೇಳಿದರು. ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡುವುದು, ರೈತರು ತಮ್ಮ ಜಮೀನಿನಲ್ಲಿರುವ ಅನವಶ್ಯಕ ಪೊದೆಗಳನ್ನು ತೆಗೆಸುವುದು ಹಾಗೂ ನೀಲಗಿರಿ ಮರಗಳನ್ನು ತೆರವುಗೊಳಿಸಲು ಕ್ರಮ ಕೈಗೊಳ್ಳಬೇಕು. ಆದಾಗ್ಯೂ ಹಿಡುವಳಿ ಜಮೀನಿನಲ್ಲಿ ಅನವಶ್ಯಕ ಪೊದೆ ಹಾಗೂ ನೀಲಗಿರಿ ಮರಗಳು ಕಂಡುಬಂದರೆ ಸದರಿ ಜಮೀನು ಪಹಣಿ ಕಾಲಂ ನಂಬರ್ 11 ಸರ್ಕಾರಕ್ಕೆ ಮುಟ್ಟುಕೊಳ್ಳು ಎಂಬುದಾಗಿ ಸ್ಮರಿಸುವುದಾಗಿ ತಿಳಿಯಪಡಿಸಿದೆ. ಕಾಡು ಪ್ರಾಣಿಗಳಿಂದ ಆದಷ್ಟು ಜಾಗೃತಿಯಿಂದ ಸಾರ್ವಜನಿಕರು ಇರಬೇಕಾಗಿದೆ ಎಂದರು. ಜಿಲ್ಲಾಡಳಿತ ಎಲ್ಲ ನಮ್ಮ ತಹಸೀಲ್ದಾರ್ಗಳಿಗೆ, ಏನು ತಾಲೂಕಿನಾದ್ಯಂತ ಎಲ್ಲ ತಹಸೀಲ್ದಾರ್ಗಳಿಗೆ ಒಂದು ನಿರ್ದೇಶನ ನೀಡಿ, ಪ್ರತಿಯೊಂದು ನಿಮ್ಮ ತಾಲೂಕಿನಾದ್ಯಂತ ಎಲ್ಲ ನಿಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು, RFO ಇರ್ಬೋದು, EO ಇರ್ಬೋದು, ಅದೇ ರೀತಿ ಇರತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲ ಸಹಯೋಗದೊಂದಿಗೆ ಈ ಚಿರತೆ ದಾಳಿ ಏನು ನಡೀತಾ ಇದೆ, ಚಿರತೆ ದಾಳಿಯನ್ನು ಸಾರ್ವಜನಿಕರಿಗೆ ಎಚ್ಚರಿಕೆ ಮೂಡಿಸೋ ಸಂದರ್ಭದಲ್ಲಿ ಎಲ್ಲರಿಗೂ ಸಾರ್ವಜನಿಕರವಾಗಿ ತಿಳಿಸಿ ಅಂತ ಹೇಳಿ ನಮಗೆ ನಿರ್ದೇಶನ ನೀಡಿರೋದರಲ್ಲಿ ತಮಗೆ ಈ ಒಂದು ಪ್ರೆಸ್ ಮೀಟ್ ಕರೆದ್ರ ಬಗ್ಗೆ ತಮ್ಮನ್ನೆಲ್ಲ ಕರೆದಿದ್ದೀನಿ. ಆ ರೀತಿಯಾಗಿ ತಮ್ಮಲ್ಲಿ ನಾನು ಕೇಳೋದೇನಂತಂದರೆ, ನಮ್ಮ ತುಮಕೂರು ತಾಲೂಕಿನಾದ್ಯಂತ ಈಗ ಸುಮಾರು 4 ಪ್ರಾಣಿ ಹಾನಿಯಾಗಿರೋದು ತಮಗೆಲ್ಲ ತಿಳಿದಿದೆ. ಅದು ಗುಬ್ಬಿಯಿಂದ ಹಿಡಿದು ನಮ್ಮಲ್ಲಿ ಹೆಚ್ಚಿಗೆ ನಮ್ಮ ಹೆಬ್ಬೂರು ವ್ಯಾಪ್ತಿ ಇರತಕ್ಕಂಥದ್ದು ಗೂಳೂರು ವ್ಯಾಪ್ತಿಯಲ್ಲಿ ಹೆಚ್ಚಿಗೆ ನಮ್ಮ ತಾವು ನೋಡ್ತಿರೋ ಹಾಗೆ ಚಿರತೆಗಳು ಕಾಣಿಸ್ಕೊಳ್ತಾ ಇವೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಸಾರ್ವಜನಿಕರಿಗೆ ಕೇಳೋದೇನಂತಂದರೆ, ಎಲ್ಲರೂ ತಾವು ಏನು ಮನೆಗಳಿದೆ, ಒಂಟಿ ಮನೆಗಳಿದೆ, ಪ್ರತಿಯೊಂದು ಒಂಟಿ ಮನೆಗಳಿರ್ತಕ್ಕಂಥ ಸಂದರ್ಭದಲ್ಲಿ ತಾವುಗಳು ಸಂಜೆ ಹೊತ್ತು ಮಕ್ಕಳನ್ನ ಆಡಿಸ್ಬೇಕಾಗಿರಬಹುದು ಅಥವಾ ಏನೇ ಇರಬಹುದು, ಆ ಮಕ್ಕಳನ್ನ ಆಡಿಸ್ಕಂತ ಸಂದರ್ಭದಲ್ಲಿ ಸಂಜೆ 6 ಒಳಗಡೆನೇ ಇರಿ ಅಂತ ನಾನು ಎಲ್ಲರನ್ನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಒಂದು, ಎರಡನೇದು ಬಹಿರ್ದೆಸೆಗೆ ಹೋಗಬೇಕಾದ್ರೆ ಸಂಜೆ 2 ಎಚ್ಚರಿಕೆಯಿಂದ ಇರಬೇಕು. ಬಹಿರ್ದೆಸೆಗೆ ಹೋಗೋಂಥ ಸಂದರ್ಭದಲ್ಲೂ ಕೂಡ ತಾವು ಎಚ್ಚರಿಕೆಯಿಂದ ಹೋಗುವಂಥದ್ದು ಒಳ್ಳೆಯದು ಅಂತ ಹೇಳ್ತೀನಿ. ತಮ್ಮ ಗಮನಕ್ಕೆ ಇನ್ನೊಂದು ಥರದ್ದು ಇಷ್ಟಪಡ್ತೀನಿ. ಹಾಗೆ ಯಾವುದೇ ಕಾರಣಕ್ಕೂ ಹೆಚ್ಚು ಗದ್ದಲ ಮಾಡಿದ್ರೆ ಕೂಡಲೇ ಅರಣ್ಯ ಏನೇ ಒಂದು ಆ ಒಂದು ಜಾಗದಲ್ಲಿ ಏನೇ ಒಂದು ತಮಗೆ ಕಂಡ ಕೂಡಲೇ ತಾವು ಕೂಡಲೇ ನಮ್ಮ ಫಾರೆಸ್ಟ್ ಇಲಾಖೆಗೆ ಅಧಿಕಾರಿಗಳಿಗೆ ಈಗಾಗಲೇ ನಮಗೆ ನಂಬರ್ಗಳು ಕೊಡ್ತೇನೆ, ದಯವಿಟ್ಟು ಅವ್ರಿಗೆ ತಿಳಿಸಿ ಅಂತ ಇನ್ನೊಂದು ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡ್ಕೊಳ್ತೀನಿ. ಅದೇ ರೀತಿ ತುಮಕೂರು ವಲಯ ಅರಣ್ಯಾಧಿಕಾರಿ ನಟರಾಜ್ ಮಾತನಾಡಿ, ಚಿರತೆ ಹಾವಳಿಯಿಂದಾಗಿ 4 ಸಾವನ್ನಪ್ಪಿದ್ದಾರೆ. ಚಿರತೆಗಳನ್ನ ಹಿಡಿಯಲು ಎಲ್ಲಾ ರೀತಿಯಲ್ಲೂ ಕ್ರಮ ಕೈಗೊಳ್ಳಲಾಗುತ್ತಿದೆ. 40 ಕಡೆ ಕ್ಯಾಮೆರಾ ಅಳವಡಿಸಲಾಗಿದ್ದು ಬನ್ನಿಕುಪ್ಪೆ ಸುತ್ತಮುತ್ತ 18 ಬೋನಿಗಳನ್ನ ಅಳವಡಿಸಲಾಗಿದೆ. ಆದರೂ ಚಿರತೆ ಬೋನಿಗೆ ಬೀಳದೆ ತಪ್ಪಿಸಿಕೊಂಡು ಓಡಾಡುತ್ತಿದ್ದು ಕಂಡಲ್ಲಿ ಗುಂಡಿಕ್ಕಲು ಲಿಖಿತವಾಗಿ ಇನ್ನೂ ಆದೇಶ ಬಂದಿಲ್ಲದ ಕಾರಣ ಅರವಳಿಕೆ ಮೂಲಕವೇ ಚಿರತೆ ಸೆರೆ ಹಿಡಿಯಲು ಪ್ರಯತ್ನಿಸುತ್ತಿರುವುದಾಗಿ ತಿಳಿಸಿದರು. ಅರಣ್ಯ ಇಲಾಖೆಯ ಸಿಬ್ಬಂದಿ ಕೊರತೆ ಇದ್ದರೂ ಸಹ ಹಗಲು ರಾತ್ರಿ ಚಿರತೆ ಸೆರೆ ಹಿಡಿಯಲು ಕಾರ್ಯಾಚರಣೆಯನ್ನ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಏನ್ ಬ್ಯಾರನ್ ಲ್ಯಾಂಡ್ ಇದಾವೆ, ಅದನ್ನ ಕ್ಲೀನ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಒಂದು 3-4 ತರ ಬ್ಯಾರನ್ ಲ್ಯಾಂಡ್ಸ್ ಬರ್ತವೆ. ಈ ಕೃಷಿ ಇಲ್ಲದೆ ಇರುವಂಥದ್ದು ಒಂದು ಪಟ್ಟಾ ಜಾಗ, ಪಟ್ಟಾ ಲ್ಯಾಂಡ್ ಏನಾಗುತ್ತೆ, ಅವರು ಈಗ ನಾವು ಸರ್ಕಾರ ವತಿಯಿಂದ ಮಾಡಿ ಈಗ ತಹಶೀಲ್ದಾರ್ಗೆ ನೀವು ಮಾಡಿ ಸರ್ ಮಾಡಿ ಅಂತಂದ್ರೆ ಅದು ಪಟ್ಟಾ ಲ್ಯಾಂಡು, ಅವರು ಈಸ್ ದ ರೆಸ್ಪಾನ್ಸಿಬಲ್, ಅವರೇ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈಗ ಅದಕ್ಕೆ ಸಾಹೇಬರು ಈಗ ನೋಟಿಸ್ ರೆಡಿ ಮಾಡ್ಕೊಂಡಿದ್ದಾರೆ, ಎಲ್ಲೆಲ್ಲಿ ಜಾಸ್ತಿ ಪದಗಳಿದೆ ಅದನ್ನು ಅವರಿಗೆ ಇದು ಮಾಡಿ ಅಂತ. ಆಮೇಲೆ ಕೆರೆ ಜಮೀನು, ಅದಕ್ಕೆ ಕೆರೆ ಜಮೀನು ಸರ್ಕಾರಿ ಜಮೀನುಗಳನ್ನು ನಾವೇ ಮಾಡಿಸ್ತಾ ಇದೀವಿ ಸರ್. ಸಾರ್ವಜನಿಕರು ಅಂತಂದ್ರೆ ಅವ್ರದ್ದು ಕ್ಲೀನ್ ಮಾಡ್ಕೊಳ್ಳಿ ಅಂತ. ಈಗ ನಾವು ಇದ್ದಿದ್ರೆ ಮತ್ತೆ PDO ಕಡೆಯವರಿಂದ ಅದೇ ಮಾಡಿಸ್ತಾ ಇದೀವಿ. ಅದೇ ಕೆರೆ ಜಮೀನು ಮತ್ತೆ ಪಿಡಿ ಮತ್ತೆ ಇನ್ನಿತರ ಗೋಮಾಳ ವೇಸ್ಟ್ ಲ್ಯಾಂಡ್ಸು. ತಾಲೂಕು ಪಂಚಾಯತಿ ಇಒ ಜೈಪಾಲ್, ಕ್ಯಾತ್ಸಂದ್ರ ಸಿಪಿಐ ಶ್ರೀಧರ್, ಗ್ರಾಮಾಂತರ PSI ಲಕ್ಷ್ಮಯ್ಯ ಸೇರಿದಂತೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಚಿರತೆ ಕಂಡುಬಂದಲ್ಲಿ ಕೂಡಲೇ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಗೆ ಮಾಹಿತಿ ನೀಡಬೇಕೆಂದು ತಿಪಟೂರು ತಹಶೀಲ್ದಾರ್ ಮತ್ತು RFO ಅವರು ಮನವಿ ಮಾಡಿದ್ದಾರೆ.
ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಚಿರತೆ ಹಾವಳಿಯ ಪ್ರಕರಣಗಳು ಹಾಗೂ ಚಿರತೆಗಳು ಮನುಷ್ಯ ಮತ್ತು ಜಾನುವಾರುಗಳ ಮೇಲೆ ದಾಳಿ ಮಾಡುವ ಪ್ರಕರಣಗಳು ಹೆಚ್ಚಾಗಿರುವುದರಿಂದ ಸಾರ್ವಜನಿಕರು ಮತ್ತು ರೈತರು ತಮ್ಮ ತಮ್ಮ ಹೊಲ ಗದ್ದೆ ತೋಟಗಳಲ್ಲಿ ಬೆಳೆದಿರುವ ಪೊದೆ ಗಿಡಗಂಟೆಗಳು ನೀಲಗಿರಿ ಮರಗಳನ್ನು ತೆರವುಗೊಳಿಸಬೇಕೆಂದು ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ಆರತಿ ರವರು ತಿಳಿಸಿದರು. ತಿಪಟೂರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಿರತೆಯು ದಟ್ಟವಾಗಿ ಬೆಳೆದಿರುವ ಪೊದೆಗಳಲ್ಲಿ ವಾಸ ಮಾಡುತ್ತಾ ಮಾನವರ ಮೇಲೆ ದಾಳಿ ಮಾಡುವ ಸನ್ನಿವೇಶಗಳು ಹೆಚ್ಚಾಗಿರುವುದರಿಂದ ಸಾರ್ವಜನಿಕರಿಗೆ ತಿಳಿಸಿದಂತೆ ತೆರವುಗೊಳಿಸಿಕೊಳ್ಳಬೇಕು. ತಪ್ಪಿದ್ದಲ್ಲಿ ಪಹಣಿ ಕಾಲಂ 11ರಲ್ಲಿ ಸರ್ಕಾರಕ್ಕೆ ಮುಟ್ಟುಕೋಲು ಹಾಕಿಕೊಳ್ಳಲಾಗುವುದೆಂದು ತಿಳಿಸಿದರು. ಅರಣ್ಯಾಧಿಕಾರಿ ರಾಕೇಶ್ ಮಾತನಾಡಿ, ಚಿರತೆ ಹಾಗೂ ಕಾಡು ಪ್ರಾಣಿಗಳು ಕಾಡಿನಿಂದ ನಾಡಿಗೆ ಬರುತ್ತಿದ್ದು ಇಂತಹ ಸಮಯಗಳಲ್ಲಿ ಸಾರ್ವಜನಿಕರು ರಾತ್ರಿ ವೇಳೆ ತೋಟ ಗದ್ದೆಗಳಿಗೆ ಒಂಟಿಯಾಗಿ ಸಂಚಾರ ಮಾಡುವುದು, ತೋಟದ ಮನೆಗಳಲ್ಲಿ ಹೊರಗಡೆ ಜಾನುವಾರುಗಳನ್ನು ಬಿಡುವುದನ್ನು ನಿಲ್ಲಿಸಬೇಕೆಂದರು. ಚಿರತೆ ಹಾಗೂ ಕಾಡು ಪ್ರಾಣಿಗಳಿಂದ ಸಾರ್ವಜನಿಕರಿಗೆ ಹಾಗೂ ಬೆಳೆಗೆ ಹಾನಿಯಾದರೆ ಇಲಾಖೆಯಿಂದ ಪರಿಹಾರವನ್ನು ನೀಡಲು ಸರ್ಕಾರವು ಸಿದ್ಧವಿದ್ದು, ಈಗಾಗಲೇ ನಮ್ಮ ತಾಲೂಕಿನಲ್ಲಿ 2 ವರ್ಷಗಳಿಂದ 33 ಪ್ರಾಣಿ ಪ್ರಕರಣಗಳಿಗಾಗಿ 393,000 ರು, ಬೆಳೆ ಹಾನಿಗಾಗಿ 26,500 ರು, ವ್ಯಕ್ತಿ ಹಾನಿಗಾಗಿ 644,500 ರುಗಳನ್ನು ನೀಡಲಾಗಿದೆ ಎಂದರು. ಚಿಂತೆಗಳು ಮತ್ತು ಅದರ ಬಿಹೇವಿಯರ್ ನಡವಳಿಕೆ ಮತ್ತು ಅದು ಬಂದಾಗ ಜನಗಳು ಏನು ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನೋದರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಪ್ರೆಸ್ಔಟ್ ಮಾಡುವಂತ ಸಹಾಯಕರು ನಮ್ಗೆ ಇವತ್ತಿಗೆ ಅವಕಾಶ ಒದಗಿಸಿಕೊಟ್ಟಿದ್ದಾರೆ. ಮೊದಲಿಗೆ ಚಿರತೆ ಬಗ್ಗೆ ಹೇಳಬೇಕಾದ್ರೆ ಸಂಕ್ಷಿಪ್ತವಾಗಿ ಚಿರತೆ ಅದ್ರ ಬಿಹೇವಿಯರು ಆ ಪ್ರಾಣಿ ಏನು ಅನ್ನೋದು ನಾವು ಅರ್ಥ ಮಾಡಿಕೊಂಡ್ರೆ ಅದು ಹೆಂಗ್ ಒದಿಸುತ್ತೆ ಅನ್ನೋದು ನಿಮ್ಗೆ ತಾನಂತಾನೆ ಅರ್ಥ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಚಿರತೆಗೆ ನಾವು ಡೆಫಿನೇಷನ್ ನಾವು ಎಲ್ಲೇ ಹುಡುಕಿದ್ರು ಅದನ್ನ ನಾವು ಎಲುಸಿವ್ ಅಂದ್ರೆ ಸಿಗದೇ ಇರೋದು. ಸಾಲಿಟರಿ ಅಂದ್ರೆ ಏಕಾಂಗಿ. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್, ಗ್ರಾಮಾಂತರ ಆರಕ್ಷಕ ಅಧಿಕಾರಿ ಉಮೇಶ್, ಸಣ್ಣ ನೀರಾವರಿ ಅಧಿಕಾರಿ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಎಇಇ ರುದ್ರಸ್ವಾಮಿ, ತಾಲೂಕು ಪಂಚಾಯಿತಿ ಸಿಬ್ಬಂದಿ ಬಸವಲಿಂಗಪ್ಪ ಹಾಜರಿದ್ದರು. ವಿದ್ಯಾರ್ಥಿಗಳ ಜೀವನದ ಬದಲಾವಣೆಯ ಘಟ್ಟ ದ್ವಿತೀಯ ಪಿಯುಸಿ ಪರೀಕ್ಷೆ ಇಂದಿನಿಂದ ಪ್ರಾರಂಭವಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯದ ಪ್ರಮುಖ ಘಟ್ಟವೇ ದ್ವಿತೀಯ ಪಿಯುಸಿ. ಈ ಭವಿಷ್ಯವನ್ನ ರೂಪಿಸುವಂತಹ ಪರೀಕ್ಷೆ ಇಂದು ವಿದ್ಯಾರ್ಥಿಗಳಿಗೆ ಎದುರಾಗಲಿದೆ. ಇದರ ಜೊತೆಗೆ ಇಂದು ಕರ್ನಾಟಕ ಜನಪ್ರತಿನಿಧಿಗಳು ಸೇರಿದಂತೆ ನಾಡಿನ ಜನಗಳು ವಿದ್ಯಾರ್ಥಿಗಳನ್ನು ಬೆನ್ತೊಟ್ಟುವ ಕೆಲಸಕ್ಕೆ ಮುಂದಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಎಸ್ ವೀಕ್ಷಕರೇ, ಇಂದಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಶುರುವಾಗಿದೆ. ಇದಕ್ಕೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಇಂದಿನಿಂದ ಮಾರ್ಚ್ 23ರವರೆಗೆ ಪರೀಕ್ಷೆಗಳು ನಡೆಯಲಿದೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಪರೀಕ್ಷಾ ಕೊಠಡಿಗೆ ಸಮಯಕ್ಕೆ ಬರಲಿ ಮತ್ತು ಯಾವುದೇ ಅಡೆತಡೆ ಆಗದಿರಲಿ ಎಂದು ಹಾಲ್ ಟಿಕೆಟ್ ತೋರಿಸಿದರೆ ಬಸ್ಗಳಲ್ಲಿ ಉಚಿತ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಪಿಯುಸಿ ಪರೀಕ್ಷೆ ಬರೆಯಲಿದ್ದಾರೆ 680,049 ವಿದ್ಯಾರ್ಥಿಗಳು. ರಾಜ್ಯದಾದ್ಯಂತ 1016 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ ನಡೆಯಲಿದೆ. ಪರೀಕ್ಷಾ ಕೇಂದ್ರಗಳಿಗೆ ಬಿಗಿ ಭದ್ರತೆ ಮಾಡಲಾಗಿದೆ. ಸಿಸಿಟಿವಿ ಅಕ್ರಮ ನಡೆಯದಂತೆ ಎಚ್ಚರಿಕೆ ವಹಿಸಲಾಗಿದೆ. ಅಕ್ರಮ ತಡೆಗೆ ಸ್ಕ್ವಾಡ್ ನೇಮಿಸಲಾಗಿದೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸ್ಕ್ವಾಡ್ ನೇಮಕ ಮಾಡಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ 200 ಮೀಟರ್ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಪರೀಕ್ಷೆ ಸಮಯದಲ್ಲಿ ಜೆರಾಕ್ಸ್ ಅಂಗಡಿಗಳನ್ನು ಮುಚ್ಚಿಸಲು ಕ್ರಮ ಕೈಗೊಳ್ಳಲಾಗಿದೆ. ಪ್ರಶ್ನೆ ಪತ್ರಿಕೆ ಕೊಠಡಿಗೆ 24/7 ಪೊಲೀಸ್ ಭದ್ರತೆ ವ್ಯವಸ್ಥೆ ಮಾಡಲಾಗಿದೆ. ಪ್ರಶ್ನೆ ಪತ್ರಿಕೆ ಸಾಗಿಸುವ ವಾಹನಕ್ಕೆ ಜಿಪಿಎಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಳವಡಿಕೆ ಮಾಡಲಾಗಿದೆ. ಪರೀಕ್ಷಾ ಕೇಂದ್ರಕ್ಕೆ ಸ್ಮಾರ್ಟ್ಫೋನ್, ಮೊಬೈಲ್, ಎಲೆಕ್ಟ್ರಾನಿಕ್ ಉಪಕರಣ ನಿಷೇಧ ಮಾಡಲಾಗಿದೆ. ಒಟ್ಟಾರೆ ಭದ್ರತೆಯ ದೃಷ್ಟಿಯಿಂದ ಇನ್ನು ಹಲವು ಕ್ರಮಗಳನ್ನು ಮಾಡಲಾಗಿದೆ. ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ ವತಿಯಿಂದ ತುಮಕೂರು ಜಿಲ್ಲಾ ಸಮಿತಿ ರೂಪೀಕರಣ ಸಭೆ ನಡೆಯಿತು. ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ ವತಿಯಿಂದ ತುಮಕೂರು ಜಿಲ್ಲಾ ಸಮಿತಿ ರೂಪೀಕರಣ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯ ಉದ್ಘಾಟನೆ ಮಾಡಿ ನಂತರ ಮಾತನಾಡಿದ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ ಸುಭಾಷ್ ಎಂ ಆಲದಕಟ್ಟಿನವರು, ನಮ್ಮ ಇಲಾಖೆಯಲ್ಲಿ ಶಾಶ್ವತ ಗಾಯಾಳುಗಳಾಗಿ ಮರಣ ಹೊಂದಿದ್ದಲ್ಲಿ 5 ಲಕ್ಷ ರುವರೆಗೂ ಪರಿಹಾರ ಇದೆ. ಇದೇ ತರಹ ಶಾಶ್ವತವಾಗಿ ದುರ್ಬಲತೆ ಹೊಂದಿದ ವ್ಯಕ್ತಿಗಳಿಗೆ 2 ಲಕ್ಷ ರು ಪರಿಹಾರ ಇದೆ. ಈ ಸ್ಕೀಮ್ ಅನುಕೂಲವಾಗಿದೆ ಎಂದು ತಿಳಿಸಿದರು. ಈಗ ನೀವು ಚಾಲನೆ ಮಾಡುವಾಗ ಕೇವಲ ನಾನು ಡ್ರೈವಿಂಗ್ ಕಲ್ತಿದ್ದೀನಿ ಅಂತ ಮಾತ್ರ ಚಾಲನೆ ಮಾಡಿದ್ರೆ ಸಾಲದು. ಆ ಡ್ರೈವಿಂಗ್ ಜೊತೆಗೆ ನಿಮ್ಮ ಮಾನಸಿಕ ಬಾಡಿಗೂ ಫಿಟ್ ಆಗಿರ್ಬೇಕಾಗುತ್ತೆ. ದಿನನಿತ್ಯ ಮನೆಯಲ್ಲಿ 100 ತಾಪತ್ರೆಗಳಿರ್ಬೋದು, 100 ವ್ಯವಹಾರಗಳಲ್ಲಿ ತೊಂದರೆ ಇಲ್ಲದೆ ಕೆಸರು ಕಾಲ ಇಟ್ಬಿಟ್ಟಿರ್ತಾರೆ ಜೀವನದಲ್ಲಿ, ಅದು ಬೇರೆ ಪ್ರಶ್ನೆ. ಬಟ್ ಹೊರಗಡೆ ಅಂತ ನಾವು ದೈನಂದಿನ ಕೆಲಸಕ್ಕೆ ಹೋಗುವಾಗ ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮಾನಸಿಕವಾಗಿ ಸಿದ್ಧತೆ ಇರಬೇಕು. ಗಾಡಿ
ಲೈಸೆನ್ಸ್ ಅಪ್ಡೇಟ್ ರಿನ್ಯೂವಲ್ ಆಗಿದೆಯಾ ಅಂತ ನೋಡ್ಬೇಕು, ಇನ್ಸೂರೆನ್ಸ್ ಆಗಿದೆಯಾ ಅಂತ ನೋಡಿ, ಹೆಡ್ಲೈಟ್ ಇದೆಯಾ, ನಂಬರ್ ಇದೆಯಾ, ಪ್ಲೇಟ್ ಇದೆಯಾ, ಇವೆಲ್ಲಗಳನ್ನು ನೋಡೋಕ್ಕಾಗುತ್ತೆ. ಆಮೇಲೆ ಒಂದು ಸ್ವಲ್ಪ ಸಣ್ಣ ಎಚ್ಚರಿಕೆಗಳನ್ನು ನಾವು ಪಾಲಿಸಬೇಕಾಗುತ್ತೆ, ಕಾಮನ್ ಸೆನ್ಸ್ ಅಂತ ಸ್ವಲ್ಪ ಕರೀತಾರೆ. ಇದರಲ್ಲಿ ಏನಾಗುತ್ತೆ, ನಾವು ನೋಡ ಹಲವಾರು ಆಕ್ಸಿಡೆಂಟ್ಗಳನ್ನು ನೋಡ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ರಾಜ್ಯ ರಕ್ಷಣಾಧಿಕಾರಿಗಳಾದ ಇಕ್ಬಾಲ್, ರಾಜ್ಯಾಧ್ಯಕ್ಷ ರಮೇಶ್ ಕುಂದಾಪುರ, ಗಿರೀಶ್ ಮೈಸೂರ್, ಆರಿಫ್ ಉಜ್ರಿ ಸೇರಿದಂತೆ ಹಲವಾರು ಅಧಿಕಾರಿಗಳು ಭಾಗಿಯಾಗಿದ್ದರು. ಶಿಡ್ಲಘಟ್ಟ ನಗರದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕಾನೂನು ಸೇವಾ ಸಮಿತಿ ವತಿಯಿಂದ ಕಾನೂನು ಕೇಂದ್ರವನ್ನು ಉದ್ಘಾಟಿಸಲಾಯಿತು. ಶಿಡ್ಲಘಟ್ಟ ನಗರದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕಾನೂನು ಸೇವಾ ಸಮಿತಿ ವತಿಯಿಂದ ಕಾನೂನು ಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಡಿ ಮಂಜುನಾಥ್ ಮಾತನಾಡಿ, ಕ್ರಿಮಿನಲ್ ಪ್ರಕರಣಗಳಲ್ಲಿ ಬಂಧಿತರಾಗಿರುವ ವ್ಯಕ್ತಿಗಳಿಗೆ ಕಾನೂನು ನೆರವು ನೀಡುವ ಸಲುವಾಗಿ ಪೊಲೀಸ್ ಠಾಣೆಯಲ್ಲಿ ಕಾನೂನು ಸೇವಾ ಕೇಂದ್ರವನ್ನು ತೆರೆಯಲಾಗಿದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ದಸ್ತಗಿರಿಯಾಗಿ ಬಂದ ಆರೋಪಿಗಳು ಹಾಗೂ ಪೊಲೀಸ್ ಠಾಣೆಗಳಿಗೆ ಬರುವ ಸಾರ್ವಜನಿಕರಿಗೆ ಕಾನೂನು ನೆರವು ಸಹಾಯ ನೀಡುವ ಮೂಲಕ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನ್ಯಾಯಾಲಯಕ್ಕೆ ಬರುವ ಮೊದಲು ರಾಜಿಯಾಗುವ ಪ್ರಕರಣ ಪೊಲೀಸ್ ಠಾಣೆಯಲ್ಲಿ ಬಗೆಹರಿಸಿಕೊಳ್ಳುವುದು ಕಾನೂನು ಸೇವಾ ಕೇಂದ್ರದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಜಂಗಮಕೋಟೆ ಕ್ರಾಸ್ನಲ್ಲಿ ಗ್ರಾಮ ಪಂಚಾಯಿತಿಯ ಆವರಣ ಸಿಡಿಪಿಒ ಕಚೇರಿ, ತಾಲೂಕು ಕಚೇರಿ ಹಾಗೂ ಅಂಧ ಮಕ್ಕಳ ಶಾಲೆಯಲ್ಲೂ ಕಾನೂನು ಸಲಹಾ ಸಮಿತಿ ಕಾರ್ಯನಿರ್ವಹಿಸುತ್ತಿದೆ. ಸಾರ್ವಜನಿಕರು ಇದನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ಆನ್ಕಾರ್ನೈಸಬಲ್ ಇದ್ದರೆ ನಾವು ಬೇರೆ ಕೋರ್ಟಿಗೆ ಹೋಗಪ್ಪ ಅಂತ ತಿಳಿಸ್ಬೋದು, ಎಂಡಾರ್ಸ್ಮೆಂಟ್ ಕೊಡಬೇಕಾಗುತ್ತೆ. ಮತ್ತು ಕಾಗ್ನೈಸಬಲ್ ಇದ್ದು ನಿಮ್ಮ ಸ್ಟೇಷನ್ ಲಿಮಿಟಿಗೆ ಬರಲಿಲ್ಲ ಅಂದ್ರೂ ಕೂಡ ತೊಗೋಬೇಕಾಗುತ್ತೆ. ತೊಗೊಂಡು ಬೇರೆ ಯಾವ ಲಿಮಿಟಿಗೆ ಬರುತ್ತೋ ನಂತರ ಅಲ್ಲಿ ಕಳಿಸ್ಕೊಡ್ಬೇಕು. ಇವತ್ತು ಯಾವುದೇ ಕಾರಣಕ್ಕೂ ಯಾವುದನ್ನು ರಿಜೆಕ್ಟ್ ಮಾಡೋಂಗಿಲ್ಲ. ನಿಮ್ಮ ಏನಿದೆ ಕಾನೂನಲ್ಲಿ ರೂಲ್ಸ್ಗಳಲ್ಲಿ ಅಮೆಂಡ್ ಆಗಿಲ್ಲ, ರೂಲ್ಸ್ ಏನಾಗಿದೆ ಹಾಗೇ ಇದೆ, ಪೊಲೀಸ್ ರೂಲ್ಸ್ಗಳು ಏನಿದೆ ಅವೆಲ್ಲ ಹಾಗೇ ಇದೆ, ಮ್ಯಾನೇಜ್ಗಳಿವೆಲ್ಲ. ಆದರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಅದು ಕಾನೂನಾಗುತ್ತೆ. ಅಂಡೆಸ್ ಅದು ಸಂವಿಧಾನದ ಪ್ರಕಾರ ನಮ್ಮ ಕೇಂದ್ರ ಸರ್ಕಾರವು ಅಮೆಂಡ್ ಮಾಡಲಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಏನಿರುತ್ತೆ ಅದು ಬೈಂಡಿಂಗ್ ಇರುತ್ತೆ. ಕಾನೂನು ಸಮಸ್ಯೆ ಬಂದಾಗ ಅವರಿಗೆ ಅರಿವು ನೀಡ್ತಕ್ಕಂಥ ಕೆಲಸ ನಮ್ಮ ವಕೀಲರು ಇಲ್ಲಿ ಮಾಡ್ತಾರೆ. ಇಲ್ಲಿ ಬಂದಂಥ ಜನ ಈಗ ತಾವು ಪೇಪರ್ ಅವರೆಲ್ಲ ಬಂದಿದ್ದಾರೆ. ಈ ವೇಳೆ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಸಂಜು ಕುಮಾರ್, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ಕಾನೂನು ಸಲಹೆಗಾರರಾದ ಎಂಬಿ ಲೋಕೇಶ್, ಸಬ್ಇನ್ಸ್ಪೆಕ್ಟರ್ ಲಿಯಾಖತ್ ಹಾಜರಿದ್ದರು. ಇಂಗ್ಲಿಷ್ ಭಾಷೆಯ ಅಗತ್ಯತೆಯನ್ನು ಅರಿತ ಗುಪ್ತಚರ ಇಲಾಖೆ ಸಿಬ್ಬಂದಿ ಜಿ ಪ್ರಕಾಶ್ ಅವರು ಗುಬಿ ಪಟ್ಟಣದಲ್ಲಿ ಸಾವಿರಾರು ಮಕ್ಕಳಿಗೆ ಉಚಿತ ಸ್ಪೋಕನ್ ಇಂಗ್ಲಿಷ್ ತರಗತಿಗಳನ್ನು ನಡೆಸುತ್ತಿದ್ದು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಇಂಗ್ಲಿಷ್ ಭಾಷೆಯ ಅಗತ್ಯತೆ ಅರಿತ ಗುಪ್ತಚರ ಪೊಲೀಸ್ ಇಲಾಖೆ ಸಿಬ್ಬಂದಿ ಜಿ ಪ್ರಕಾಶ್ ಅವರು ಗುಬ್ಬಿ ಪಟ್ಟಣದಲ್ಲಿ ಸ್ಪೋಕನ್ ಇಂಗ್ಲಿಷ್ ಕಲಿತು ಕಳೆದ 5 ವರ್ಷದಿಂದ ಸಾವಿರಾರು ಮಕ್ಕಳಿಗೆ ಉಚಿತ ಇಂಗ್ಲಿಷ್ ಸ್ಪೋಕನ್ ತರಬೇತಿ ನಡೆಸುತ್ತಾ ಎಲೆ ಮರೆಕಾಯಿಯ ಹಾಗೆ ಸದ್ದಿಲ್ಲದೆ ಶೈಕ್ಷಣಿಕ ಸೇವಾ ಕಾರ್ಯ ನಡೆಸಿ ಸೇವೆಗೆ ನಿಜ ಅರ್ಥ ಕಲ್ಪಿಸಿಕೊಟ್ಟಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಕೆರೆ ಹೋಬಳಿಯ ಮಾದಪುರ ಎಂಬ ಸಣ್ಣ ಗ್ರಾಮದಲ್ಲಿ ಬಡತನದ ಹಿನ್ನೆಲೆಯಲ್ಲಿ ದ್ವಿತೀಯ ಪಿಯುಸಿ ನಂತರದಲ್ಲಿ ಉದ್ಯೋಗ ಹರಿಸಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸಗಿಟ್ಟಿಸಿಕೊಂಡು ನಾನಾ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಕಳೆದ 10 ವರ್ಷದಿಂದ ಗುಪ್ತಚರ ಪೊಲೀಸ್ ಇಲಾಖೆ ಸಿಬ್ಬಂದಿಯಾಗಿ ಗುಬ್ಬಿ ತಾಲೂಕಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. 5 ವರ್ಷಗಳ ಹಿಂದೆ ಇಂಗ್ಲಿಷ್ ಭಾಷೆಯಲ್ಲೇ ಇಲಾಖೆಯ ಹಲವು ಮಾಹಿತಿ ಸಂದೇಶಗಳು ರವಾನೆಯಾಗುವ ಸಂದರ್ಭದಲ್ಲಿ ಕಬ್ಬಿಣದ ಕಡಲೆಯಂತಾಗಿದ್ದ ಈ ಭಾಷೆಯನ್ನು ಕಲಿಯಲೇಬೇಕೆಂಬ ಹೆಬ್ಬಯಕೆಯನ್ನು ತನ್ನ 50ನೇ ವಯಸ್ಸಿನಲ್ಲಿ ಈಡೇರಿಸಿಕೊಂಡರು. ಗುಪ್ತಚರ ಇಲಾಖೆಯ ಡಿವೈಎಸ್ಪಿ ಎಚ್ಪಿ ರಮೇಶ್ ಕುಮಾರ್ ಅವರ ಸಹಕಾರದಲ್ಲಿ ನಿತ್ಯ ಮಕ್ಕಳಿಗೆ ಉಚಿತ ಸ್ಪೋಕನ್ ಇಂಗ್ಲಿಷ್ ತರಗತಿ ನಡೆಸಲು ಆರಂಭಿಸಿದ ನನಗೆ ತರಗತಿ ನಡೆಸಲು ಅವಕಾಶಗಳು ಬಂದವು. ಸರ್ಕಾರಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಸುಮಾರು 250 ಮಂದಿ ಹೆಣ್ಣು ಮಕ್ಕಳಿಗೆ ಇಂಗ್ಲಿಷ್ ಭಾಷೆಯ ಎಲ್ಲ ಆಯಾಮವನ್ನು ಕಲಿಸಿದೆ. ನಾನು ಕಲಿತ ವಿದ್ಯಾಧಾರ ಹೆರೆದ ಫಲ ಅಲ್ಲಿನ 90%ರಷ್ಟು ಮಕ್ಕಳು ಇಂಗ್ಲಿಷ್ ಭಾಷೆಯನ್ನು ಓದಬಲ್ಲರು, ಬರೆಯಬಲ್ಲರು, ಜೊತೆಗೆ ಗ್ರಾಮರ್ ಕಲಿಕೆಯಲ್ಲೂ ಸಂಪೂರ್ಣ ಆಸಕ್ತಿ ತೋರಿದರು. ಇಂದು ಸಾರ್ಥಕ ಬದುಕು ಎನಿಸಿದ ನನಗೆ ಹಲವು ಸ್ನೇಹಿತರ ಸಹಕಾರ ಸಿಕ್ಕಿದೆ. ಪ್ರಕಾಶ್ ಅಂತ, ಪೊಲೀಸ್ ಹೆಡ್ ಕಾನ್ಸ್ಟೇಬಲ್. ನನ್ನ ಇಲಾಖೆಗೆ ಸೇರಿ 28 ವರ್ಷ ಆಯಿತು. ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟಿಗೆ ಬಂದು ಒಂದು 8-10 ವರ್ಷ ಆಯಿತು. ಈ ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟಿಗೆ ಬಂದ ಮೇಲೆ ನಮಗೆ ಸ್ವಲ್ಪ ಕೆಲಸ ಇರುತ್ತೆ, ಒಂದು ಸ್ವಲ್ಪ ಫ್ರೀ ಟೈಮ್ ಜಾಸ್ತಿ ಇರುತ್ತೆ. ಹಂಗಾಗಿ ನಾನು ಒಂದು ಸಲ ಯತ್ನ ಮಾಡಿದೆ, ನಾನು ಕಲ್ತಿರೋ ಇಂಗ್ಲೀಷ್ ನಮ್ಮ ಮಕ್ಕಳಿಗೆ ಯಾಕೆ ಹೇಳ್ಕೊಳ್ಬಾರ್ದು ಅಂತ. ಹಂಗಾಗಿ ನಾನೊಂದು 2 ಹಾಸ್ಟೆಲ್ನಲ್ಲಿರೋ ಮಕ್ಕಳನ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಪ್ರಿನ್ಸಿಪಲ್ ಸಾಹೇಬ್ ಬಂದು ಕೇಳಿದೆ, ನಾನು ಇಂಗ್ಲೀಷ್ ಟೀಚ್ ಮಾಡ್ತೀನಿ ಸರ್, ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ. ಆಯ್ತು ಮಾಡಿ ಅಂತ ಹೇಳಿದ್ರು. ನಾನು ಒಂದು 5-6 ತಿಂಗಳಿಂದ ಹಾಸ್ಟೆಲ್ಗೆ ಬರ್ತಾ ಇದ್ದೀನಿ, ಮಕ್ಕಳಿಗೆಲ್ಲ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದೀನಿ, ಅವರೆಲ್ಲ ಇಂಗ್ಲೀಷ್ ಕಲಿತಾ ಇದ್ದಾರೆ. ಇಂಗ್ಲೀಷು ಭಾರಿ ಉಪಯುಕ್ತವಾದ ಭಾಷೆ ಅದು, ಹಂಗಾಗಿ ಅವರು ಇಂಗ್ಲೀಷ್ ಕಲಿಕೆ ಭಾರಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗೆಲ್ಲ ಸ್ವಲ್ಪ ರೆಸ್ಪಾನ್ಸ್ ಕಡಿಮೆ ಇತ್ತು, ಈಗ ಬರ್ತಾ ಇಂಗ್ಲೀಷ್ದು ಅವ್ರಿಗೆ ಒಂದು ಐಡಿಯಾ ಬಂದುಬಿಡ್ತು, ನಾನು ಅವ್ರಿಗೆ ಐಡಿಯಾ ಬರೋಂಗೆ ಮಾಡಿದೆ. ಹಂಗಾಗಿ ದೆ ಕೆನ್ ಟಾಕ್ ಇನ್ ಇಂಗ್ಲೀಷ್, ಅದು ಇಂಗ್ಲೀಷೆಲ್ಲ ಚೆನ್ನಾಗಿ ಮಾತಾಡ್ತಾರೆ. ಈಗ ಅಷ್ಟು ನಾನು ಪ್ರಯತ್ನ ಪಟ್ಟಿದ್ದೀನಿ ಅವ್ರಿಗೆ. ಮತ್ತು ಹೇಗಿದೆ ಸರ್ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದು ಜೊತೆ? ಪೊಲೀಸ್ ಇಲಾಖೆಯಲ್ಲಿ ನಾವು ಸ್ಟೇಷನಲ್ಲಿ ಕೆಲಸ ಮಾಡಿಬಿಟ್ರೆ ನಮಗೆ ಟೈಮ್ ಸಿಗೋಲ್ಲ, ನಾವು ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡಿದ್ರೆ ನಮಗೆ ಟೈಮ್ ಸಿಗೋಲ್ಲ. ಈ ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟಿಗೆ ನಾವು ಸ್ವಲ್ಪ ಸೈಮ್ ಟೈಮ್ ಸಿಗುತ್ತೆ, ನಮಗೆ ನಾವು ಬಿಡುವಿನ ವೇಳೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂಥ ಒಂದು ಟೈಮ್ನಲ್ಲಿ
ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ನಾನು ಈ ಥರ ಮಾಡಿ ಮಕ್ಕಳಿಗೆಲ್ಲ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದೀನಿ, ಇಂಗ್ಲೀಷ್ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಪ, ಇಂಗ್ಲೀಷ್ ಕಲೀರಿ ಅಂದ್ಬಿಟ್ಟು ಅವ್ರಿಗೆಲ್ಲ ಇನ್ಸ್ಪ್ರೆಸ್ ಬರಂಗೆ ಮಾಡಿ ಅವೆಲ್ಲ ಮಾದರಿಯಾದ ಒಂದು ಎಲ್ಲ ವಿಚಾರಗಳನ್ನೆಲ್ಲ ತಿಳಿಸಿ ಅವರಿಗೆ ಇಂಗ್ಲೀಷಿಂದ ಏನು ಉಪಯೋಗ ಇದೆ ಅಂತೆಲ್ಲ ಹೇಳಿ ಅವ್ರಿಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಬರಂಗೆ ಮಾಡಿ ಅವ್ರಿಗೆ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಇದೆ, ಮಕ್ಕಳು ಕಲಿತಾ ಇದ್ದಾರೆ. ಇಲ್ಲ ಹಣ ಪಡೆಯಂಗೂ ಇಲ್ಲ ನಾವು. ಫಸ್ಟ್ ಆಫ್ ಆಲ್ ನಮ್ಗೆ ಅದು ಕಾನ್ಸೆಪ್ಟೇ ಅಲ್ಲ ಹಣ ಪಡೆಯೋದು, ಇಲ್ಲ ಹಣ ಪಡೆಯಂಗೆ ಇಲ್ಲ. ಹಂಗಾಗಿ ನಾವೇನು ಹಣ ಪಡೆಯಲ್ಲ, ಫ್ರೀಯಾಗಿ ನಾವು ಹೇಳ್ಕೊಡ್ತೇವೆ. ಇದು ಇಟ್ ಈಸ್ ಅಬ್ಸಲ್ಯೂಟ್ಲಿ ಫ್ರೀ. ಗ್ರಾಮೀಣ ಭಾಗದಲ್ಲಿ ಇಂಗ್ಲಿಷ್ ಭಾಷೆಯ ಮೇಷ್ಟ್ರು ಇಲ್ಲದೆ ಹೇಗೋ 6ನೇ ತರಗತಿಗೆ ವಸತಿ ಶಾಲೆಗೆ ಬಂದಿದ್ದ ನಮ್ಮಗಳಿಗೆ ಇಂಗ್ಲಿಷ್ ಎಂಬ ವಿಷಯ ಭಯ ತರುವ ಕ್ಲಾಸ್ ಆಗಿತ್ತು. ಎಲ್ಲ ವಿಷಯಗಳನ್ನು ನಿಭಾಯಿಸಿಕೊಳ್ಳುವ ನೂರಾರು ವಿದ್ಯಾರ್ಥಿನಿಯರಿಗೆ ಇಂಗ್ಲಿಷ್ ಮಾತ್ರ ಕಠಿಣವಾಗಿತ್ತು. ಈ ಸಂದರ್ಭದಲ್ಲಿ ನಮ್ಮಗಳಿಗೆ ನಿತ್ಯ ಒಂದು ತಾಸ್ ಕ್ಲಾಸ್ ತೆಗೆದುಕೊಂಡ ಇಂಗ್ಲಿಷ್ ಮಾಸ್ಟರ್ ಪ್ರಕಾಶ್ ಅವರ ಬೋಧನೆ ಉಪಯುಕ್ತವಾಯಿತು. ಹಳ್ಳಿಗಾಡಿನ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಇಂಗ್ಲಿಷ್ ಕಲಿಸಿ 6 ತಿಂಗಳಲ್ಲಿ ಪರೀಕ್ಷೆಗೆ ಸಿದ್ಧರಾಗಿದ್ದೇವೆ. 90%+ ಅಂಕ ಆಂಗ್ಲ ವಿಷಯದಲ್ಲಿ ಪಡೆಯುತ್ತೇವೆ ಎಂದು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯ ವಿದ್ಯಾರ್ಥಿನಿಯರಾದ ಸುಚಿತ ಪ್ರಕೃತಿ ಹೇಳಿದರು. ಗುಡ್ ಮಾರ್ನಿಂಗ್ ಟು ಆಲ್. ಬಿಫೋರ್ ಐ ಬಿಗಿನ್ ಟು ಸ್ಪೀಕ್ ಐ ವುಡ್ ಲೈಕ್ ಟು ರಿಮೆಂಬರ್ ಮೈ ಫಾದರ್ ಅಂಡ್ ಮೈ ಮದರ್ ಹೂ ಗೇವ್ ಮಿ ಬರ್ತ್ ಟು ಮೀ ಅಂಡ್ ಬ್ರಾಟ್ ಮೀ ಅಪ್ ಅಂಡ್ ಆಲ್ಸೋ ಐ ರಿಮೆಂಬರ್ ಮೈ ಟೀಚರ್ಸ್ ಹೂ ಗೇವ್ ಮಿ ನಾಲೆಡ್ಜ್ ಅಂಡ್ ಎಜುಕೇಶನ್. ಐ ಆಮ್ ಪ್ರಕೃತಿ ಕೆಎಸ್. ಐ ಆಮ್ ಸ್ಟಡಿಂಗ್ ಇನ್ 8th ಸ್ಟ್ಯಾಂಡರ್ಡ್ ಅಟ್ KSCS ಸ್ಕೂಲ್ ಏರೂರ್ ಗುಬ್ಬಿ. ಐ ಆಮ್ ಫ್ರಮ್ ಆಗಲವಾಡಿ. ಟುಡೇ ಐ ವುಡ್ ಸ್ಪೀಕ್ ಫ್ಯೂ ವರ್ಡ್ಸ್ ಅಬೌಟ್ ವಾಟ್ ಈಸ್ ದ ಯೂಸ್ ಆಫ್ ಇಂಗ್ಲೀಷ್. Initially, I did not know the English. After joining the spoken English class, I learned some English. English is a universal language. To all, I am Shishita HN, studying in 6th standard at KRCR school, Herer Guppi. I am from Tumakuru. Before I begin to speak, I would like to remember my father and my mother who gave me birth to me and brought me up. And also remember my teachers who gave me knowledge and education. ಮೊದಲು ನಮಗೆ ಇಂಗ್ಲೀಷ್ ಅನ್ನೋದು ಗೊತ್ತೇ ಇರಲಿಲ್ಲ. ಪ್ರಕಾಶ್ ಸರ್ ಬಂದು ನಮಗೆ ತುಂಬಾ ಇಂಗ್ಲೀಷ್ ಕಲಿಸೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅವರು ಪೊಲೀಸ್ ಜಾಬಲ್ಲಿ ಇದ್ದರು, ಸ್ವಲ್ಪ ಫ್ರೀ ಮಾಡ್ಕೊಂಡು ನಮಗೆ ಬಂದು ಇಂಗ್ಲೀಷ್ ಕಲಿಸ್ತಾರೆ. ಮತ್ತು ಇನ್ನೊಂದು ಏನಂದರೆ, ಅವರು ಏನೇ ಸ್ಪೋಕನ್ ಇಂಗ್ಲೀಷ್ ಟೀಚ್ ಮಾಡುವಾಗ ತುಂಬ ಎಕ್ಸಾಂಪಲ್ಸ್ನ ಕೊಡ್ತಾರೆ, ಅರ್ಥ ಆಗಲಿ ಅಂದರೆ ಮತ್ತೆ ಮತ್ತೆ ಕೇಳ್ತಾರೆ. ಮತ್ತು ಮಾರಲ್ ಸ್ಟೋರೀಸು, ನಮ್ಮ ಜೀವನಕ್ಕೆ ಬೇಕಾದಂತಹ ಕತೆಗಳನ್ನೆಲ್ಲ ಹೇಳ್ತಾರೆ. ಅವರು ದುಡ್ಡೇ ಕೇಳಿಲ್ಲ ನಮಗೆ ಇಂಗ್ಲಿಷ್ ಟೀಚ್ ಮಾಡೋದಕ್ಕೆ. ಮತ್ತೆ ನಮ್ಗೆ ಗೊತ್ತು, ನಾವು ತುಂಬಾ ಬಡವರು, ನಾವೆಲ್ಲ ಹಳ್ಳಿ. ನೆಲಮಂಗಲ ತಾಲೂಕು ದೊಡ್ಡೇರಿ ಗ್ರಾಮದಲ್ಲಿ ದೊಡ್ಡೇರಿ ಕ್ರಿಕೆಟರ್ಸ್ ಎಂಬ ಶೀರ್ಷಿಕೆಯಡಿ ಗ್ರಾಮದ ಹಾಗೂ ಸುತ್ತಮುತ್ತಲ ಯುವಕರೆಲ್ಲರೂ ಸೇರಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ನಡೆಸಿದರು. ನೆಲಮಂಗಲ ತಾಲೂಕಿನ ದೊಡ್ಡೇರಿ ಗ್ರಾಮದಲ್ಲಿ ದೊಡ್ಡೇರಿ ಕ್ರಿಕೆಟರ್ಸ್ ಎಂಬ ಶೀರ್ಷಿಕೆಯಡಿ ಗ್ರಾಮದ ಹಾಗೂ ಸುತ್ತಮುತ್ತಲ ಯುವಕರೆಲ್ಲರೂ ಸೇರಿ ಕ್ರಿಕೆಟ್ ಟೂರ್ನಿಮೆಂಟ್ ನಡೆಸಿದರು. ಈ ವೇಳೆಯಲ್ಲಿ ಮಾತನಾಡಿದ ದೊಡ್ಡೇರಿಯ ಎಂಪಿಸಿಎಸ್ ಅಧ್ಯಕ್ಷ ಶಿವಾನಂದ ಮೂರ್ತಿ, ದೈಹಿಕ ಕಸರತ್ತು ಹಾಗೂ ನಿಯಮಿತ ವ್ಯಾಯಾಮ ಕ್ರೀಡೆಗಳು ಪ್ರತಿಯೊಬ್ಬರ ಜೀವನದ ದಿನಾಚರಣೆಯಾಗಬೇಕು. ಪ್ರತಿಯೊಬ್ಬ ಮಾನವ ಜೀವಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಬೇಕು ಎಂದರೆ ಕ್ರೀಡೆಗಳು ಸಹಕಾರಿ. ಕ್ರಿಕೆಟ್ ಆಟ ಮಾನಸಿಕ ಮತ್ತು ದೈಹಿಕವಾಗಿ ಎರಡಕ್ಕೂ ಕೆಲಸ ನೀಡಿ ಮಾನವನನ್ನು ಚಲನಶೀಲನನ್ನಾಗಿಸುತ್ತದೆ. ಕ್ರೀಡಾಸಕ್ತಿಯನ್ನು ಮುಂದುವರಿಸಿಕೊಂಡು ಹೋದಾಗ ಮಾತ್ರ ಉತ್ತಮ ಮಟ್ಟದಲ್ಲಿ ಬೆಳೆಯಬಹುದು ಎಂದರು. ಕ್ರಿಕೆಟ್ ಅನ್ನ ಉತ್ಸಾಹ ಯುವಕರು ಇವತ್ತಿನ ದುಶ್ಚಟಗಳಿಗೆಲ್ಲ ಬಲಿಯಾಗಿ ಉಗ್ರ ಹತ್ತಾಯ್ತ ಹೋಗಿ ಎಲ್ಲ ದುಶ್ಚಟಗಳಿಗೆ ಬಲಿಯಾಗ್ತದೆ. ಅಂತ ಒಂದು ಇದರಲ್ಲಿ ಉತ್ಸಾಹ, ಎಲ್ಲ ಯುವಕರಲ್ಲಿ ಉತ್ಸಾಹ ತುಂಬಿ ಒಳ್ಳೆ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಇದಕ್ಕೆ ಪ್ರೋತ್ಸಾಹವಾಗಿ ನಾನು 50,000 ರೂಪಾಯಿ ಸೆಕೆಂಡ್ ಪ್ರೈಸ್ ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೆಮ್ಮೆಯಿಂದ ನಾನು ಹೇಳ್ಕೊತಾ ಇದ್ದೀನಿ. ಸರ್, ಊರಿನ ಹುಡುಗರು ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ, ಯಾವ ರೀತಿ ದೈಹಿಕವಾಗಿ ಈಗ ಎಲ್ಲರೂ ಸಹ ಮೊಬೈಲ್ ಗಿಬಲ್ ನೋಡ್ಕೊಂಡಿರ್ತಾರೆ ಯಾವಾಗಲೂ, ಅಂತ ಕ್ರಿಕೆಟ್ ಆಡ್ತಾರಲ್ಲ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಉತ್ತಮವಾದ ಕೂಡ ದೈಹಿಕವಾಗಿ ಇಂಪ್ರೂವ್ ಆಗುತ್ತೆ ಮತ್ತು ಎಲ್ಲ ದುಶ್ಚಟಗಳು ಬಿಟ್ಬಿಟ್ಟು ಇಂಥ ಒಂದು ಕಾರ್ಯಕ್ರಮ ಕೊಡೋದು ನಾವು ಪ್ರೋತ್ಸಾಹಿಸ್ತೀವಿ. ನೀವು ಪ್ರೋತ್ಸಾಹ ಕೊಡ್ತಾ ಇರೋದು ಒಂದು ರೀತಿ ಖುಷಿ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ ಸರ್? 100% ನಮಗೂ ಸಂತೋಷ ಆಗ್ತದೆ. ದೊಡ್ಡೇರಿ ಗ್ರಾಮದಲ್ಲಿ ದೊಡ್ಡೇರಿ ಕ್ರಿಕೆಟರ್ಸ್ ಎಂಬ ಶೀರ್ಷಿಕೆಯಲ್ಲಿ ಆಯೋಜಿಸಿದ್ದ ಪ್ರಥಮ ವರ್ಷದ ಕ್ರಿಕೆಟ್ ಟೂರ್ನಿಮೆಂಟ್ ವೈಯಕ್ತಿಕವಾಗಿ ದ್ವಿತೀಯ ಬಹುಮಾನ ಘೋಷಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯಮಟ್ಟದ ಸ್ಪರ್ಧೆಯಾದ್ದರಿಂದ ವಿವಿಧ ಜಿಲ್ಲೆಗಳಾದ ಬೆಂಗಳೂರು, ಉಡುಪಿ, ಚಿಕ್ಕಮಗಳೂರು, ಮಂಗಳೂರು, ಬೆಳಗಾವಿ ಭಾಗದಿಂದ ಕ್ರಿಕೆಟ್ ಆಟಗಾರರು ಆಗಮಿಸಿದರು. ಯುವಕರೆಲ್ಲ ಒಂದು ಒಗ್ಗಟ್ಟಿಗೋಸ್ಕರ ಒಂದು ಅದ್ದೂರಿ ಟೂರ್ನಿಮೆಂಟ್ ಅನ್ನ ನಡೆಸಬೇಕು ಅಂತ ಯುವಕರೆಲ್ಲ ತೀರ್ಮಾನ ಮಾಡಿದಾಗ ವಿವಿಧ ರಾಜ್ಯದ ವಿವಿಧ ಭಾಗಗಳಿಂದ ಸುಮಾರು 16 ಟೀಮು ನಮ್ಮ ಗ್ರಾಮಕ್ಕೆ ಬಂದು ನಿನ್ನೆಯಿಂದ SSBI ನಡೀತಾ ಇದೆ. ಎಷ್ಟು ತಂಡಗಳು ಬಂದಿವೆ ಮತ್ತು ಯಾವ ರೀತಿ ಇವತ್ತು ನಡೀತಾ ಇದೆ ಕಾರ್ಯಕ್ರಮ? ಸರ್, ಒಟ್ಟು ನಮ್ಮ ರಾಜ್ಯಾದ್ಯಂತ 16 ತಂಡಗಳು ಬಂದಿವೆ. ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ, ಮಂಗಳೂರು, ತುಮಕೂರು, ಬೆಂಗಳೂರು, ಬೆಂಗಳೂರು ನಗರದಿಂದನೇ ಸುಮಾರು 5-6 ಟೀಮ್ ಬಂದಿದೆ. ವಿವಿಧ ಭಾಗದಿಂದನೂ ಇನ್ನೂ ಬಂದಿದೆ, ಒಟ್ಟು 16 ಟೀಮು ಬಂದಿದೆ. ನಿನ್ನೆ ಒಂದು 6 ಟೀಮು ಮ್ಯಾಚ್ ಆಗಿದೆ, ಇವತ್ತೊಂದು 4 ಟೀಮ್ ಆಗಿದೆ, ನಾಳೆನೂ ಇದೆ.
ಯಶಸ್ವಿಯಾಗಿ ನಡೀತಾ ಇದೆ. ಸರ್, ಗ್ರಾಮೀಣ ಭಾಗದಲ್ಲಿ ಈ ರೀತಿ ಒಂದು ಪಂದ್ಯ ಆಯೋಜನೆ ಮಾಡಿದಿರಿ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಸರ್, ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತ ಇಂಥ ಕ್ರೀಡೆಗಳು ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ನಶಿಸಿ ಹೋಗಂತ ಕಾಲದಲ್ಲಿ ಇಂಥ ಕ್ರೀಡೆಗಳು ನಡೀತಾ ಇದ್ರೆ ಗ್ರಾಮಾಂತರ ಪ್ರದೇಶ. ಇನ್ನು ವಿಜೇತರಾದ ತಂಡಕ್ಕೆ 1 ಲಕ್ಷ ಹಾಗೂ ದ್ವಿತೀಯ ಬಹುಮಾನಕ್ಕೆ 50,000 ಬಹುಮಾನ ನೀಡಲಾಯಿತು. ತಗೇಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ನೆಲಮಂಗಲ. ದಾಬಸ್ಪೇಟೆ ಸೋಂಪುರ ಶಾಖೆಯ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘಟನೆಯ 2ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಹಾಗೂ ಸದಸ್ಯತ್ವ ಕಾರ್ಡ್ ವಿತರಣಾ ಕಾರ್ಯಕ್ರಮ ನಡೆಯಿತು. ದಾಬಸ್ಪೇಟೆಯ ಸೋಂಪುರ ಶಾಖೆಯ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘಟನೆಯ 2ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಮತ್ತು ಸದಸ್ಯತ್ವ ಕಾರ್ಡ್ ವಿತರಣಾ ಕಾರ್ಯಕ್ರಮ ನಡೆಯಿತು. ನೆಲಮಂಗಲ ತಾಲೂಕು ದಾಬಸ್ಪೇಟೆಯ ಸೋಂಪುರ ಶಾಖೆಯ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘಟನೆಯ 2ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಮತ್ತು ಸದಸ್ಯತ್ವ ಕಾರ್ಡ್ ವಿತರಣಾ ಕಾರ್ಯಕ್ರಮವು ವಿಶ್ವ ಒಕ್ಕಲಿಗರ ಮಠದ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿ ಆಶೀರ್ವಚನದಲ್ಲಿ ರಾಜ್ಯ ಒಕ್ಕಲಿಗರ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮುನಿರಾಜುಗೌಡ ನೇತೃತ್ವದಲ್ಲಿ ನಡೆಯಿತು. ವೇದಿಕೆ ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು ಹಾಗೂ ಮುಖಂಡರುಗಳು ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ರಾಜ್ಯ ಒಕ್ಕಲಿಗರ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಮುನಿರಾಜುಗೌಡ, ನಮ್ಮ ಒಕ್ಕಲಿಗರ ಸಂಘಟನೆಯಿಂದ ಯಾವುದೇ ಜಾತಿ ಧರ್ಮ ಎನ್ನದೆ ಪ್ರತಿ ವರ್ಷ ಸಾವಿರಾರು ಮಕ್ಕಳಿಗೆ ಅನೇಕ ಭಾಗಗಳಲ್ಲಿ ಪ್ರತಿಭಾ ಪುರಸ್ಕಾರ ಮಾಡುತ್ತೇವೆ. ನಾಡನ್ನು ಕಟ್ಟಿದ ಕೆಂಪೇಗೌಡರು ಅವರ ಆಳ್ವಿಕೆಯ ಕಾಲದಲ್ಲಿ ಬೆಂಗಳೂರಿನಲ್ಲಿ 65ಕ್ಕೂ ಹೆಚ್ಚು ಪೇಟೆಗಳನ್ನು ಕಟ್ಟಿದ್ದಾರೆ. ಅವುಗಳಲ್ಲಿ ಯಾವುದೇ ಪೇಟೆಗಳನ್ನು ಒಕ್ಕಲಿಗರಿಗೆ ಸೀಮಿತವಾಗಿಟ್ಟಿಲ್ಲ. ಅಂತೆಯೇ ನಮ್ಮ ಸಂಘಟನೆಯು ಸಹ ಯಾವುದೇ ಜಾತಿ ಭೇದ ಬೆರೆಸದೆ ಮಕ್ಕಳೆಲ್ಲ ಒಂದೇ ಎಂಬ ನಿಟ್ಟಿನಲ್ಲಿ ಎಲ್ಲರನ್ನು ಪ್ರೋತ್ಸಾಹಿಸುತ್ತೇವೆ ಎಂದರು. ಪ್ರತಿಭಾ ಪುರಸ್ಕಾರಗಳು ನೀಡ್ತಾ ಇದ್ದೀವಿ. ಪ್ರತಿ ವರ್ಷ 700ರಿಂದ 800 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡ್ತೇವೆ. ಕುವೆಂಪು ಕಲಾಕ್ಷೇತ್ರದಲ್ಲಿ ಪ್ರತಿ ವರ್ಷ 500 ಮಕ್ಕಳಿಗೆ, ಮುಳಿಬಾಗಿಲಿನಲ್ಲಿ 200 ಮಕ್ಕಳಿಗೆ, ಇದೇ ರೀತಿ ಎಲ್ಲ ಭಾಗಗಳಲ್ಲೂ ಸಹ ನಾವು ಪ್ರತಿಭಾ ಪುರಸ್ಕಾರ ಮತ್ತು ಸಹಾಯಧನವನ್ನು ನೀಡ್ತಾ ಬಂದಿದ್ವಿ. ಆದರೆ ಒಕ್ಕಲಿಗರಿಗೆ ಮಾತ್ರ ನಾವು ಸೀಮಿತವಾಗಿಲ್ಲ. ನಾಡಪ್ರಭು ಕೆಂಪೇಗೌಡರು, ಧರ್ಮಪ್ರಭುಗಳು 500 ವರ್ಷಗಳಲ್ಲಿ ಬೆಂಗಳೂರನ್ನು ಸ್ಥಾಪನೆ ಮಾಡಿದಾಗ ಅವರು ಸ್ಥಾಪನೆ ಮಾಡಿದ್ರು, ಜನಾಂಗಗಳ ಕುಲಕಸುಬುಗಳ ಆಧಾರದ ಮೇಲೆ 64 ಪೇಟೆಗಳನ್ನು ಕಟ್ಟಿದ್ರು. ಅವತ್ತು ಅವರು ಯಾವುದೇ ರೀತಿ ಒಕ್ಕಲಿಗರ ಪೇಟೆ ಯಾವುದು ಕಟ್ಟಿಲ್ಲ. ಸಮಾಜದ ಎಲ್ಲ ವರ್ಗಗಳಿಗೂ ಕಟ್ಟಿದ್ರು, ಆದರೆ ಒಕ್ಕಲಿಗರ ಪೇಟೆ ಕಟ್ಟಿಲ್ಲ. ಇದು ಒಕ್ಕಲಿಗರಲ್ಲಿರುವಂತಹ ದೊಡ್ಡತನ ಅಂತ ಹೇಳ್ಬೋದು. ಯಾಕಂದ್ರೆ ಕಾರ್ಯಕ್ರಮದಲ್ಲಿ SSLC ಹಾಗೂ PUC ಹೆಚ್ಚಿನ ಅಂಕ ಪಡೆದ ಜನಾಂಗದ ಹಾಗೂ ಎಲ್ಲ ಜನಾಂಗದ ಮಕ್ಕಳನ್ನು ಅಭಿನಂದಿಸಲಾಯಿತು ಮತ್ತು ಹೋಬಳಿಯ ಹಲವಾರು ಸದಸ್ಯರಿಗೆ ಸಂಘಟನೆಯ ಗುರುತಿನ ಚೀಟಿಯನ್ನು ವಿತರಿಸಲಾಯಿತು. ತಗ್ಗಿಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ದಾಬಸ್ಪೇಟೆ. ಶ್ರೀನಿವಾಸಪುರ ತಾಲೂಕಿನ ಕತ್ತಿಮೀಸನಹಳ್ಳಿ ಗ್ರಾಮದ ಶ್ರೀ ಆದಿಪರಾಶಕ್ತಿ ಪಟಾಲಮ್ಮ ಕಾಟೇರಮ್ಮ ಹಾಗೂ ಚನ್ನಕೇಶವ ಸ್ವಾಮಿ ಬ್ರಹ್ಮರಥೋತ್ಸವ 9 ಮಾರ್ಚ್ ನಡೆಯಲಿದೆ. ಶ್ರೀನಿವಾಸಪುರ ತಾಲೂಕಿನ ಕತ್ತಿಬೀಸನಹಳ್ಳಿ ಗ್ರಾಮದ ಶ್ರೀ ಆದಿಪುರ ಶಕ್ತಿ ಪಟ್ಟಾಲಮ್ಮ ಕಾಟೇರಮ್ಮ ಹಾಗೂ ಚನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ಇದೇ 9 ಮಾರ್ಚ್ ಬ್ರಹ್ಮರಥೋತ್ಸವ ನಡೆಯಲಿದೆ. ಜಾತ್ರೆ ಅಂಗವಾಗಿ 7 ಪುಣ್ಯಾಹ ವಾಸ್ತುಪೂಜೆ, 8 ನವಗ್ರಹ ಅಭಿಷೇಕ ಕಲ್ಯಾಣೋತ್ಸವ, 9 ರಥೋತ್ಸವ ನಡೆಯಲಿದೆ ಎಂದರು. 9 ರಾತ್ರಿ 12 ದೇವಿ ಅಗ್ನಿಕುಂಡ ಪ್ರವೇಶವಿದ್ದು ಆಂಧ್ರ, ತಮಿಳುನಾಡು ಹಾಗೂ ಕೇರಳದಿಂದಲೂ ಭಕ್ತರು ಆಗಮಿಸುವರು. 49 ವರ್ಷದ ಹಿಂದೆ ಉದ್ಭವವಾದ ದೇವಿಯನ್ನು ಪೂಜೆ ಮಾಡಲಾಗುತ್ತಿದೆ. ಎರಡನೇ ದಿವಸ ಸಾಯಂಕಾಲ ರಾತ್ರಿ 10 3 ಗಂಟೆಯಿಂದ ಕಲ್ಯಾಣೋತ್ಸವ, ಶ್ರೀ ಪಾರ್ವತಿ ಪರಮೇಶ್ವರ ಸ್ವಾಮಿ ಕಲ್ಯಾಣೋತ್ಸವ. ಮಾರನೇ ದಿವಸ 4 ಬ್ರಹ್ಮರಥೋತ್ಸವ, ಪಾರ್ವತಿ ಪರಮೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ. ಮತ್ತು ರಾತ್ರಿ ಅಗ್ನಿಕುಂಡೋತ್ಸವ, ದೀಪೋತ್ಸವ, ಮತ್ತು ಕಾರ್ಯೋತ್ಸವ. ಮಾರನೇ ದಿವಸ ವಸಂತೋತ್ಸವ. ಇಷ್ಟು ಕಾರ್ಯಕ್ರಮ. ಇಷ್ಟಾರ್ಥ ಸಿದ್ಧಿಯಿಂದ ಕಷ್ಟ ಕಾರ್ಪಣ್ಯ ನಿವಾರಣೆ ಆಗಿದ್ದು ಬಾಲಗ್ರಹ, ದುಷ್ಟಶಕ್ತಿಗಳ ಸಂಹಾರ, ಮಾಟ, ಮರೆವು ನಿವಾರಣೆ ಆಗಿದೆ. ಅಂತೆಯೇ ಒಳ್ಳೆಯ ವಿಚಾರ, ಉದ್ಯೋಗ ದೊರಕಿದೆ. ಮಂಗಳವಾರ ಶುಕ್ರವಾರ ಮೀಸಲು ಎತ್ತಿಟ್ಟ ಹುಣ್ಣಿಮೆಯಂದು ದೇವಾಲಯಕ್ಕೆ ಬಂದು ಪೂಜೆ ಸಲ್ಲಿಸಿದರೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ನಂಬಿಕೆ ಇಲ್ಲಿನ ಭಕ್ತರದ್ದು. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿಯ ಶಾಲಾ ಆವರಣದಲ್ಲಿ ಸ್ಮಾರ್ಟ್ ತರಗತಿಗಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿ ಶಾಲೆ ಆವರಣದಲ್ಲಿ ಸ್ಮಾರ್ಟ್ ತರಗತಿಗಳ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಫೌಜಿಯ ತರುಣ್ ರವರು ಮಾತನಾಡಿ, ಶೈಕ್ಷಣಿಕ ಅಭಿವೃದ್ಧಿಯು ನಮ್ಮೆಲ್ಲರ ಜವಾಬ್ದಾರಿ ಹಾಗೂ ಕರ್ತವ್ಯವಾಗಿರುತ್ತದೆ. ಜಿಲ್ಲೆಯಾದ್ಯಂತ 120 ಶಾಲೆಗಳಿಗೆ ವಾಟರ್ ಫಿಲ್ಟರ್ ಅಳವಡಿಕೆ ಮಾಡಬೇಕೆಂದು ಸ್ಯಾಮ್ಸಂಗ್ ಕಂಪನಿ ತಿಳಿಸಿದ್ದಾರೆ. ಹಾಗೂ ಮಹಾತ್ಮ ಗಾಂಧೀಜಿ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಶಾಲೆಯ ಸುತ್ತಲೂ ಕಾಂಪೌಂಡಿನ ತಡೆಗೋಡೆ ವ್ಯವಸ್ಥೆ ನಿರ್ಮಾಣ ಮಾಡಿದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ನರೇಗಾ ಕಾಮಗಾರಿಯಡಿಯಲ್ಲಿ ಶೌಚಾಲಯ
ಶಾಲೆಗಳು ನಿರ್ಮಿಸಲು ಅನುಮೋದನೆ ಸಿಕ್ಕಿರುತ್ತದೆ ಎಂದು ತಿಳಿಸಿದರು. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮುಂದೆ ಬರುವ ಪರೀಕ್ಷೆಗೆ ಯಾವ ರೀತಿ ಸಿದ್ಧರಾಗಿರಬೇಕು, ಹೇಗೆ ಎದುರಿಸಬೇಕು, ಯಾವ ರೀತಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಸಾಧ್ಯ ಎಂಬ ತಮ್ಮ ಅನಿಸಿಕೆಗಳು ನಿಮ್ಮ ಉಪಾಧ್ಯಾಯರ ಜೊತೆ ಚರ್ಚೆ ಮಾಡಿ ಒಳ್ಳೆಯ ಅಂಕಗಳನ್ನು ಗಳಿಸಲು ಸಲಹೆ ಸೂಚನೆಗಳನ್ನು ಪಡೆಯಿರಿ ಮತ್ತು ಅಭ್ಯಾಸ ಪುಸ್ತಕಗಳನ್ನು ಉಚಿತವಾಗಿ ನೀಡಬೇಕೆಂದು ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಈ ತಾಲೂಕು ಗಡಿಭಾಗದಲ್ಲಿದ್ದು ಬಾಲ್ಯ ವಿವಾಹ ಒಂದು ಸಮಾಜದ ಸಮಸ್ಯೆಯಾಗಿದೆ. ವಿದ್ಯಾರ್ಥಿಗಳು ಇಂತಹ ಸಂದರ್ಭದಲ್ಲಿ ನಿಮ್ಮ ಹತ್ತಿರವಿರುವ ಪೊಲೀಸ್ ಠಾಣೆಗೆ ಅಥವಾ ಅಂಗನವಾಡಿಗೆ ಬಾಲ್ಯ ವಿವಾಹ ನಡೆಯುತ್ತಿರುವ ಮಾಹಿತಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಮುಟ್ಟಿಸಬೇಕು ಹಾಗೂ ಉಚಿತ ದೂರವಾಣಿ ಸಂಖ್ಯೆಗೆ 1098 ನಂಬರ್ಗೆ ಕರೆ ಮಾಡಿ ವಿಷಯವನ್ನು ತಿಳಿಸಬೇಕೆಂದು ಮಕ್ಕಳಿಗೆ ಸೂಚಿಸಿದರು. ಇನ್ನು ಈ ಸಂದರ್ಭದಲ್ಲಿ ಪೊಲೀಸ್ ಉಪನಿರೀಕ್ಷಕ ನವೀನ್ ಕುಮಾರ್, ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಸತ್ಯನಾರಾಯಣ ರೆಡ್ಡಿ, ರೈಟ್ ಟು ಲಿವ್ ಹಾಗೂ ಕೋಟೆ ಫೌಂಡೇಶನ್ ನಿರ್ದೇಶಕರಾದ ಟಿವಿ ಶ್ರೀಧರ್, ಚಲನಚಿತ್ರ ನಟರಾದ ರಮೇಶ್ ಮತ್ತಿತರರು ಭಾಗವಹಿಸಿದ್ದರು. ಸುಬ್ಬು, ಈಡಿಜಿಟಲ್ ನ್ಯೂಸ್, ಬಾಗೇಪಲ್ಲಿ. ಶಿಡ್ಲಘಟ್ಟ ತಾಲೂಕಿನ ನೂತನ ತಹಶೀಲ್ದಾರ್ ಆಗಿ ಅಧಿಕಾರ ಸ್ವೀಕರಿಸಿದ ಕೆ ಅರುಂಧತಿ ಅವರಿಗೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಭೇಟಿ ನೀಡಿ ತಾಲೂಕಿನ ಸಮಸ್ಯೆಗಳ ಬಗ್ಗೆ ವಿವರಿಸಿದರು. ಶಿಡ್ಲಘಟ್ಟ ತಾಲೂಕಿನ ತಹಶೀಲ್ದಾರ್ ಆಗಿ ನೂತನವಾಗಿ ಅಧಿಕಾರ ಸ್ವೀಕರಿಸಿದ ಕೆ ಅರುಂಧತಿ ಅವರನ್ನು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಭೇಟಿ ಮಾಡಿ ತಾಲೂಕಿನ ಸಮಸ್ಯೆಗಳ ಬಗ್ಗೆ ವಿವರಿಸಿದರು. ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಸರ್ಕಾರಿ ಭೂಮಿಯಲ್ಲಿ ಉಳುಮೆ ಮಾಡುತ್ತಿರುವ ರೈತರಿಗೆ ಫಾರಂ ನಂಬರ್ 57ರಲ್ಲಿ ಅರ್ಜಿ ಹಾಕಲು ಅವಕಾಶ ಕೊಡಬೇಕು. ಈಗಾಗಲೇ ಅರ್ಜಿ ಸಲ್ಲಿಸಿರುವ ರೈತರಿಗೆ ಸಾಗುವಳಿ ಚೀಟಿ ತರಿಸುವುದು ಸೇರಿದಂತೆ ಕಳೆದ 30-40 ವರ್ಷಗಳಿಂದ ದುರಸ್ತಿ ಆಗದೇ ಇರುವ ಭೂಮಿಯನ್ನು ದುರಸ್ತಿ ಮಾಡಿಕೊಡಬೇಕೆಂದು ಒತ್ತಾಯಿಸಿ ತಹಶೀಲ್ದಾರ್ ಕೆ ಅರುಂಧತಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ರೈತ ಸಂಘದ ತಾಲೂಕು ಅಧ್ಯಕ್ಷ ಎಸ್ಎಂ ರವಿಪ್ರಕಾಶ್ ಮಾತನಾಡಿ, ರೈತರ ಪಹಣಿಯಲ್ಲಿ ಬೆಳೆ ನಮ್ಮದು ಆಗದ ಕಾರಣ ರೈತರ ಖಾತೆಗೆ ಈವರೆಗೂ ಬೆಳೆ ವಿಮೆ ಬಂದಿಲ್ಲ. ಎಚ್ಎನ್ ವ್ಯಾಲಿ ನೀರು ಜಿಲ್ಲಾ ಕೇಂದ್ರದವರೆಗೂ ಬಂದಿದ್ದು ತಾಲೂಕಿನ ಕೆರೆಗಳಿಗೆ ಬಂದಿಲ್ಲ. ಕಾರಣ, ತಾಲೂಕಿನ ಕೆರೆಗಳಿಗೆ ಸಂಪರ್ಕ ಕಲ್ಪಿಸುವ ರಾಜಕಾಲುವೆ ತೆರವು ಕಾರ್ಯಾಚರಣೆ ಹಾಗೂ ಕೆರೆಗಳಲ್ಲಿ ಬೆಳೆದು ನಿಂತಿರುವ ಜಾಲಿ ಮರಗಳನ್ನು ತೆರವುಗೊಳಿಸುವ ಕೆಲಸ ಸಂಪೂರ್ಣವಾಗಿಲ್ಲ. ನಗರಕ್ಕೆ ಹೊಂದಿಕೊಂಡಿರುವ ಗೌರನ ಕೆರೆಯನ್ನು ಒತ್ತುವರಿ ಮಾಡಿಕೊಂಡಿರುವವರನ್ನು ಈವರೆಗೂ ತೆರವುಗೊಳಿಸಿಲ್ಲ. ಕೂಡಲೇ ತಾಲೂಕಿನ ಕೆರೆಗಳ ವೀಕ್ಷಣೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು. ಶ್ರೀ ರಾಘವೇಂದ್ರ ಹಾಸ್ಪಿಟಲ್ ಹಾಗೂ ಪ್ರಕ್ರಿಯೆ ಹಾಸ್ಪಿಟಲ್ ವತಿಯಿಂದ ಇದೇ March 8ರಂದು ಮದಕಿರಿಯ ಜುಪಿಟರ್ ಪಬ್ಲಿಕ್ ಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀ ರಾಘವೇಂದ್ರ ಹಾಸ್ಪಿಟಲ್ ಹಾಗೂ ಪ್ರಕ್ರಿಯೆ ಹಾಸ್ಪಿಟಲ್ ವತಿಯಿಂದ March 8ರಂದು ಜುಪಿಟರ್ ಪಬ್ಲಿಕ್ ಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ರಾಘವೇಂದ್ರ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಜಿಕೆ ಜಯರಾಮ್ ತಿಳಿಸಿದರು. ಪಟ್ಟಣದ ಜುಪಿಟರ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂಸ್ಥೆ ವತಿಯಿಂದ 13 ವರ್ಷಗಳಿಂದ ಪ್ರತಿ ತಿಂಗಳ 3ನೇ ಗುರುವಾರ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ನಡೆಸಿ 15,000ಕ್ಕೂ ಹೆಚ್ಚು ವೃದ್ಧರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಎಂದರು. ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳನ್ನು ಮೊದಲ ಹಂತದಲ್ಲಿಯೇ ತಿಳಿದುಕೊಳ್ಳಬೇಕು, ಇಲ್ಲದಿದ್ದರೆ ಹಂತ ಹಂತವಾಗಿ ಮನುಷ್ಯನ ಜೀವನಕ್ಕೆ ಆಪತ್ತು ತಂದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಈ ಉಚಿತ ತಪಾಸಣೆ ಶಿಬಿರದಲ್ಲಿ ನುರಿತ ಕ್ಯಾನ್ಸರ್ ತಜ್ಞರು ಭಾಗವಹಿಸಲಿದ್ದು, ಸಾರ್ವಜನಿಕರು ಶಿಬಿರದ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ನಾವುಗಳು ನಮ್ಮ ಆಸ್ಪತ್ರೆಯಲ್ಲಿ ಮಾಡಿರ್ತಕ್ಕಂಥ ಕೆಲಸ ಈಗಾಗಲೇ 4-5 ಜನಕ್ಕೆ ಈಗಾಗಲೇ ಆ ಥರ ಕಠಿನವಾಗಿರ್ತಕ್ಕಂಥ ಆಪರೇಷನ್ನು 3 ಲಕ್ಷ ಆಗುತ್ತೆ ಅಂತೇಳಿ ಬೆಂಗಳೂರಿನಲ್ಲಿ ಹೇಳಿರ್ತಕ್ಕಂಥ ಆಪರೇಷನ್ನು ನಮ್ಮ ಆಸ್ಪತ್ರೆಯಲ್ಲಿ ಕೇವಲ 1 ಲಕ್ಷದ ಒಳಗಡೆ ಅವ್ರಿಗೆ ಬಹಳಷ್ಟು ಕಡಿಮೆ ಬೆಲೆಯಲ್ಲಿ ನಾವು ಆಪರೇಷನ್ ಮಾಡಿಸಿ ಕಳಿಸ್ತಕ್ಕಂಥ ವ್ಯವಸ್ಥೆ ಆಗಿದೆ ಎಂದು ಹೇಳ್ಕೊಳ್ಳೋಕೆ ನನಗಂತೂ ಖುಷಿಯಾಗುತ್ತೆ. ಏನೋ ನಮ್ಮ ತಾಲೂಕಿನ ಜನತೆಗೆ ಈ ರೀತಿ ಒಂದು ಕನಿಷ್ಠ ಮಟ್ಟದ ವೆಚ್ಚದಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಆಪರೇಷನ್ ಸಹ ಮಾಡಿಸೋದ್ರ ಮೂಲಕ ಒಂದು ತಾಲೂಕಿನ ಜನತೆಗೆ ಒಂದು ಒಳ್ಳೆಯ ಕೆಲಸ ಮಾಡಿಕೊಡ್ಬೇಕು ಅಂತ ಒಂದು ಹಿನ್ನೆಲೆ ಇಟ್ಕೊಂಡು ಈ ಶಿಬಿರವನ್ನು ನಾವು ಹಮ್ಮಿಕೊಳ್ತೀವಿ. ನಾವು ಈ ಹಿನ್ನೆಲೆಯಲ್ಲಿ ತಾವುಗಳು ಹೆಚ್ಚಿನ ಜನಸಂಖ್ಯೆ ತುಂಬ ಖುಷಿಯಾಗುತ್ತೆ. ಡಾಕ್ಟರ್ ಸಿಜಿ ಮಹೇಶ್ ಮಾತನಾಡಿ, ಗ್ರಾಮೀಣ ಭಾಗದ ರೋಗಿಗಳಿಗೂ ವೈದ್ಯಕೀಯ ಸೇವೆ ಸಿಗಲೆಂಬ ಉದ್ದೇಶದಿಂದ ಡಾಕ್ಟರ್ ಜಿಕೆ ಜಯರಾಮ್ ಅವರು ಈ ಶಿಬಿರವನ್ನು ಆಯೋಜಿಸಿ ಎಲ್ಲ ರೀತಿಯ ಸಹಕಾರ ನೀಡುತ್ತಿದ್ದು, ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸುವುದು ಹಾಗೂ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವುದು ನಮ್ಮ ಆಸ್ಪತ್ರೆಯ ಧ್ಯೇಯವಾಗಿದೆ ಎಂದರು. ಹಾಗಾಗಿ ನಮ್ಮ ಡಿಸಿಷನ್ಸ್ ನಾವು ಮಾಡ್ತೀವಿ, ಅದ್ರ ಜೊತೆಗೆ ನಿಮ್ಮೆಲ್ಲ ಸಹಕಾರದೊಂದಿಗೆ ಅದಕ್ಕೋಸ್ಕರ ನಿಮ್ಗೆ ಸಹಾಯ ಕೇಳ್ತಾ ಇರೋದು. ಜೊತೆಗೆ ಈ ಶಿಬಿರವನ್ನು ಮಾಡಿಬಿಟ್ಟು ನಮ್ಮ ಹಾಸ್ಪಿಟಲ್ ಬಗ್ಗೆ ಅಥವಾ ನಮ್ಮ ಹಾಸ್ಪಿಟಲ್ ಎಲ್ಲ ಸೌಕರ್ಯಗಳ ಬಗ್ಗೆ ಬೇರೆ ಎಲ್ಲರಿಗೂ ಸಿಗಲಿ, ಎಲ್ಲ ಸುತ್ತಮುತ್ತ ತಾಲೂಕಿಗೆ ಸಿಗಲಿ ಅಂತ ನಾವು ಈ ಶಿಬಿರನ ಹಮ್ಮಿಕೊಳ್ತಾ ಇದ್ದೀವಿ. ಇನ್ನೊಂದೇನು ಅಂದರೆ ನಮ್ಮ ಹಾಸ್ಪಿಟಲಲ್ಲಿ ಬರೀ ಕ್ಯಾನ್ಸರ್ ಅಲ್ಲದೇ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಸು ಇದೆ, ಇನ್ಕ್ಲೂಡಿಂಗ್ ಕಾರ್ಡಿಯಾಲಜಿ, ಕ್ಯಾನ್ಸರ್ ನೀವು ಮೊನ್ನೆ ನೋಡಿರ್ಬೋದು ಅವರ ಇನ್ನು ಮೊನ್ನೆ ಟಿವಿಗಳಲ್ಲಿ ವೆರಿ ಯಂಗ್ ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯಿತು. ಸೊ ಹಾಗಾಗಿ ಈ ಥರ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಬರ್ತಾ ಇದೆ. ನನ್ನ ಕಣ್ಣೆದುರಿಗೆ ನಾನು 25-35 ವರ್ಷದವ್ರನ್ನ ಸಾಯ್ದು ನೋಡಿದ್ದೀನಿ. ಜಸ್ಟ್ ಇಯರ್ಗೋದ್ರೆ ನೀವು ಒಂದು ದಿನದಲ್ಲಿ ಅಟ್ಲೀಸ್ಟ್ 30-40 ವರ್ಷದ ಗಿಡಗಳಲ್ಲಿ ಇರೋರು ಬರ್ತಾರೆ. ಅವ್ರು ಇಮೆಂಟ್ ಮೊನ್ನೆ ಇನ್ನೂ ಚಿಕ್ಕ 37 ವರ್ಷ
ಸುದ್ದಿಗೋಷ್ಠಿಯಲ್ಲಿ ಧಾರ್ಮಿಕ ಮುಖಂಡ ಡಾಕ್ಟರ್ ಎಂಜಿ ಶ್ರೀನಿವಾಸ್ ಮೂರ್ತಿ, ರೋಹಿತ್ ಹಾಗೂ ಪ್ರವೀಣ್ ಇದ್ದರು. ಅನಂತು, ಈ ಡಿಜಿಟಲ್ ನ್ಯೂಸ್ ಮಧುಗಿರಿ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಡಿಜಿಟಲ್ ವಾರ್ತೆಗಳು.